ಸೌತ್ ಆಫ್ರಿಕಾದ ವಿರುದ್ಧ ಭಾರತ ತಂಡ ಮೊದಲು ಬ್ಯಾಟಿಂಗ್ ಮಾಡಿ ನಿಗದಿತ 20 ಓವರ್ಗಳಿಗೆ 130 ರನ್ನನ್ನು ಬಾರಿಸೋದ್ರಲ್ಲಿ ಮಾತ್ರ ಯಶಸ್ವಿಯಾಯಿತು. ಇನ್ನು ಈ ಒಂದು ಮತವನ್ನು ಚೇಸ್ ಮಾಡೋಕ್ಕೆ ಬಂದಂಥ ಸೌತ್ ಆಫ್ರಿಕಾದ ಬ್ಯಾಟ್ಸ್ಮನ್ಸ್ಗಳು ಆರಂಭದಿಂದಲೂ ವಿಕೆಟನ್ನು ನೀಡ್ತಾನೆ ಹೋದರು. ಸೊ ಯಾವ ಥರ ಬೌಲಿಂಗ್ ನಮ್ಮ ಭಾರತ ಆಟಗಾರರು ಬೌಲಿಂಗ್ ದಾಳಿ ಮಾಡಿದ್ರು, ಯಾವ್ಯಾವ ರೀತಿ ಕ್ಯಾಚಸ್ಗಳನ್ನ ನೀಡಿದ್ರು, ಪ್ರತಿಯೊಂದು ಹೈಲೈಟ್ಸನ್ನು ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸುಬ್ರ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನಲ್ಲಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಬನ್ನಿ, ಮೊದಲು ಸೌತ್ ಆಫ್ರಿಕಾ ಬ್ಯಾಟ್ಸ್ಮನ್ಸ್ಗಳು ಈಸಿಯಾಗಿ 134 ರನ್ನ ಬಾರಿಸಬಹುದು ಅಂತ ಅನ್ಕೊಂಡಿದ್ವಿ. ಆದರೆ ಎರಡನೇ ಓವರ್ನಲ್ಲಿ ಮೊದಲನೇ ಬಾಲ್ನೇ ಡಿಕಾಕ್ ಅವರ ವಿಕೆಟನ್ನು ತೆಗೆದುಕೊಳ್ತಾರೆ. ಹರ್ಷದೀಪ್ ಅವರು ಮೊದಲನೇ ಬಾಲ್ ವಿಕೆಟ್ ತೆಗೆದುಕೊಳ್ತಾರೆ, ಮತ್ತು ಎರಡನೇ ಬಾಲ್ ಡಾಟ್ ಮಾಡ್ತಾರೆ, ಮೂರನೇ ಬಾಲು ವಿಕೆಟ್ ಕೂಡ ತೆಗೆದುಕೊಳ್ತಾರೆ. ಸೊ ಡಿಕಾಕ್ ಅವರು ಮೂರು ಬಾಲ್ ಆಡಿರ್ತಾರೆ ಮೊದಲನೇ ಓವರ್ನಲ್ಲಿ, ಬಟ್ ಎರಡನೇ ಓವರ್ನಲ್ಲಿ ಹರ್ಷದೀಪ್ ಅವರಿಗೆ ವಿಕೆಟನ್ನು ನೀಡ್ತಾರೆ. ಕೆ ಎಲ್ ರಾಹುಲ್ ಅವರು ಸ್ಲಿಪ್ನಲ್ಲಿ ಕ್ಯಾಚನ್ನು ಹಿಡಿತಾರೆ. ಇನ್ನು ರಸು ಅವರು ಕೂಡ ಎಲ್ ಬಿ ಡಬ್ಲ್ಯೂ ಆಗಿ ಪೆವಿಲಿಯನ್ ಹತ್ತ ಸೇರ್ತಾರೆ. ಒಟ್ಟಿನಲ್ಲಿ 8 ರನ್ಗೆ 2 ವಿಕೆಟನ್ನು ಕಳೆದುಕೊಳ್ಳುತ್ತದೆ ಸೌತ್ ಆಫ್ರಿಕಾ ತಂಡ. ಸೊ 2 ಓವರ್ಗೆ 8 ರನ್ನನ್ನು ಮಾತ್ರ ಬಾರಿಸಿರ್ತಾರೆ. ಒಟ್ಟಿನಲ್ಲಿ ನಮ್ಮ ಭಾರತ ತಂಡ 2 ಓವರ್ಗೆ 12 ರನ್ ಬಾರಿಸಿರ್ತಾರೆ, ಬಟ್ ಅವರು 2 ವಿಕೆಟ್ ಕಳೆದುಕೊಂಡಿರ್ತಾರೆ, ನಾವು ಯಾವುದೇ ವಿಕೆಟ್ ಕಳೆದುಕೊಂಡಿರುವುದಿಲ್ಲ. ಯಾವ ರೀತಿ ಸೌತ್ ಆಫ್ರಿಕಾ ಬಾಲರ್ಸ್ಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು, ಅದೇ ರೀತಿ ನಮ್ಮ ಭಾರತದ ಬಾಲರ್ಸ್ಗಳು ಕೂಡ ಸೌತ್ ಆಫ್ರಿಕಾ ಬ್ಯಾಟ್ಸ್ಮನ್ಸ್ಗಳ ಮೇಲೆ ಅಟ್ಯಾಕನ್ನು ಮಾಡ್ತಾ ಇದ್ದಾರೆ.